Hi again, nane ispadan ee video alli vocal health andre dhvani aarogyada kuritagi helike ishta padtini. Dhvani annuvantaddu devarinda namage bandanta kodige. So yavadella devaru namu kottidano kandithavaglu aa ella vishayadallu olle mane vaartetana namage irbeku iswara athwa ee dhvani devarinda bandiddadre ಇದನ್ನು ಕಾಪಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಧ್ವನಿಯನ್ನು ಅಥವಾ ನಮ್ಮ ಧ್ವನಿ ತಂತುಗಳನ್ನು ಯಾರೂ ನೋಡೋದಿಲ್ಲ, ಅಕ್ಷರಿಕವಾದ ಕಣ್ಣುಗಳನ್ನು ನೋಡಲಿಕ್ಕಾಗೋದಿಲ್ಲ, ಅದನ್ನು ಫೀಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹೇಗೆ ಇದನ್ನು ಕಾಪಾಡೋದು? ಹಾಡುವಾಗ ಗಂಟಲು ಕಟ್ಕೊಳ್ಳುತ್ತೆ, ಹೈ ನೋಟ್ ಆಡಲಿಕ್ಕಾಗೋಲ್ಲ ಅಥವಾ ಲೋ ನೋಟ್ ಆಡಲಿಕ್ಕಾಗೋದಿಲ್ಲ ಅಥವಾ ಕೆಲವೊಮ್ಮೆ ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ, ಒಂದೇ ಒಂದು ನೋಟ್ನಲ್ಲಿ ಅಥವಾ ಸ್ವರದಲ್ಲಿ ತುಂಬ ಹೊತ್ತು ಸಸ್ಟೈನ್ ಮಾಡೋಕ್ಕಾಗೋದಿಲ್ಲ ಎಂಬಂಥ ಸಮಸ್ಯೆಗಳಲ್ಲಿರೋದಾದರೆ ಖಂಡಿತವಾಗ್ಲೂ ಈ ವಿಡಿಯೋ ನಮ್ಮೆಲ್ಲರಿಗೂ ಸಹಾಯ ಮಾಡುತ್ತೆ. ನಂಬರ್ ಒನ್, ಮೊದಲನೇದಾಗಿ ಈ ಧ್ವನಿ ಆರೋಗ್ಯದಲ್ಲಿ ನೀರನ್ನು ಸೇವಿಸುವಂಥವರಾಗಿರ್ಬೇಕು, ಒಳ್ಳೆ ನೀರು ಕುಡಿಯಬೇಕು. ಆರೋಗ್ಯಕ್ಕೆ ನೀರು ಕುಡಿಯೋದು ಒಳ್ಳೆಯದೆ, ಅಟ್ಲೀಸ್ಟ್ ಒಂದು 3 ಲೀಟರ್ ಆದರೂ ಒಂದು ದಿನ ಕುಡಿಬೇಕು. ಯಾಕೆ? ನಮ್ಮ ಧ್ವನಿ ತಂತು, ನಮ್ಮ ವೋಕಲ್ ಕಾರ್ಡ್, ಈಗ ಆಲ್ರೆಡಿ ಹೇಳಿದೆ ಅದು ಕಂಪಿಸುತ್ತೆ ಅಂತ ಹೇಳಿದೆ. ಗಾಳಿಯ ಒತ್ತಡ, ನಮ್ಮ ಶ್ವಾಸಕೋಶದಿಂದ ಬರುವಂಥ ಗಾಳಿಯ ಒತ್ತಡದಿಂದ ನಮ್ಮ ಧ್ವನಿ ತಂತು ಕಂಪಿಸುತ್ತೆ. ನಮ್ಮ ಧ್ವನಿ ತಂತು ಕಂಪಿಸುವಾಗ ಆ ಒಂದು ಧ್ವನಿ ತಂತುಗಳಲ್ಲಿ ನೀರಿನ ಅಂಶ ಇರಬೇಕು. ಈಗ ಎರಡು ಕೈ ಇಟ್ಕೊಂಡು ತುಂಬ ಹೊತ್ತು ಉಜ್ತಾ ಇರಿ, ತುಂಬ ಹೊತ್ತು ಉಜ್ತಾ ಇರಿ, ಸ್ವಲ್ಪ ಹೊತ್ತು ಮಾತ್ರ. ಯಾಕಂದರೆ ನಿಮ್ಮ ಕೈಯಲ್ಲಿರುವಂಥ ತೇವನಾಂಶ ಹೋದ್ಮೇಲೆ ಅದು ಅಲ್ಲಿ ಒಣಗೋಗುತ್ತೆ ಅಥವಾ ಬರಡೋಗುತ್ತೆ, ಕೈ ರೆಡ್ಡಾಗ್ಬಿಡುತ್ತೆ, ಉರಿ ಹತ್ಕೊಳ್ಳುತ್ತೆ. ಹಾಗೆಯೇ ನಾವು ನಮ್ಮ ಧ್ವನಿ ತಂತು ಕಂಪಿಸುವಾಗ ಕೂಡ ಅದ್ರ ಸುತ್ತಲೂ ನೀರಿನ ಅಂಶ ಇರಬೇಕು. ಹಾಗಾದರೆ ನೀರಿನ ಅಂಶವನ್ನು ಹೇಗೆ ಒದಗಿಸ್ಲಿಕ್ಕಾಗುತ್ತೆ? ನೀರು ಕುಡಿದ್ರೆ ಮಾತ್ರ. ನಾವು ನೀರು ಕುಡಿದಾಗ ಯಾವುದು ನಮ್ಮ ಗಾಳಿ ನಾಳದ ಒಳಗೆ ಹೋಗೋದಿಲ್ಲ, ಹಾಗಾದರೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ನೀರಿಗೆ ಹೋಗಿ ಅರ್ಧ ತಾಸು ನಂತರನೇ ಆ ನೀರಿನ ಅಂಶ ನಮ್ಮ ಧ್ವನಿ ತಂತುಗೆ ಬರುತ್ತೆ. ಪ್ರಸಂಗಿಸುವಂಥವರು, ಹಾಡುವಂಥವರು 1 ತಾಸು ಅವ್ರು ಪ್ರಸಂಗ ಮಾಡ್ತಾರಂದರೆ ಪ್ರತಿ 15 ನಿಮಿಷಕ್ಕೆ ನೀರು ಕುಡಿತಾನೆ ಇರಬೇಕು. ಯಾಕಂದರೆ ಈ ಸೈಕಲ್ ಹಾಗೆ ಇಟ್ಕೋಬೇಕು. ಆಗ ನಾವು ನಮ್ಮ ಧ್ವನಿ ತಂತುವನ್ನು ಉಪಯೋಗಿಸ್ತಾ ನಾವು ನಮ್ಮ ಧ್ವನಿ ತಂತುವನ್ನು ಒಳ್ಳೆಯ ನೀರಿನಾಂಶಕವಾಗಿ ಅದನ್ನು ಇರಿಸ್ಕೊಳ್ತೇವೆ. ಎರಡನೇದಾಗಿ, ಕೂಗಾಡಬಾರ್ದು, ಕ್ರಿಚ್ಬಾರ್ದು. ಕಷ್ಟನೇ ಬಟ್ ಆದರೆ ಧ್ವನಿ ಆರೋಗ್ಯಕ್ಕೆ ಇದು ಹಾನಿಕರ. ಕೂಗಬಾರ್ದು, ಕ್ರಿಚ್ಬಾರ್ದು. ನಾವು ತುಂಬ ಕೂಗಾಡಿದಾಗ ನಮ್ಮ ಧ್ವನಿ ತಂತುಗಳು ಹಾನಿಯಾಗುತ್ತೆ. ಸೊ ಜೋರಾಗಿ ಕ್ರಿಚೋದು, ಕೂಗಾಡೋದು ಕಂಟ್ರೋಲ್ ಮಾಡ್ಕೋಬೇಕು. ಮೂರನೇದಾಗಿ, ಹೊಗೆ. ಹೊಗೆ ನಮ್ಮ ಧ್ವನಿ ತಂತುವಿಗೆ ಹಾನಿಕರ. ಯಾಕಂದರೆ ಈ ಹೊಗೆ ಅನ್ನುವಂಥದ್ದು ನೇರವಾಗಿ ನಮ್ಮ ಉಸಿರು ಗೊಳವೆಯಲ್ಲಿ ಹೋಗುತ್ತೆ. ಉಸಿರು ಗೊಳವೆಯಲ್ಲಿ ಹೋದಾಗ ಈ ಹೊಗೆ ಅನ್ನುವಂಥದ್ದು ನಮ್ಮ ಧ್ವನಿ ತಂತುವಲ್ಲಿರುವಂಥ ನೀರಿನ ಅಂಶವನ್ನು ಒಣಗುವಂತ ಮಾಡುತ್ತೆ. ಅದಕ್ಕೇ ನಾವು ಧೂಮಪಾನ ಮಾಡುವವರ ಪಕ್ಕದಲ್ಲಿ ನಿಲ್ಲುವಂಥವ್ರಿಗೆ ಕೂಡ ಆ ಹೊಗೆ ನೇರವಾಗಿ ಅವರು ಉಸಿರುಗಳಿಗೆ ಹೋದಾಗ ಅವರ ಸ್ವರ ಚೇಂಜ್ ಆಗುತ್ತೆ, ಅವರ ಟೋನ್ ಚೇಂಜ್ ಆಗುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಮತ್ತು ಅವರ ಧ್ವನಿ ತಂತು ಮೇಲೆ ಏನೋ ಇದ್ದಿರಂಗೆ ಅದನ್ನು ಥ್ರೋಟನ್ನು ಕ್ಲಿಯರ್ ಮಾಡಬೇಕನ್ಸುತ್ತೆ ಯಾವಾಗಲೂ. ಹಾಗಾಗಿ ಹೊಗೆ ನಮ್ಮ ಧ್ವನಿ ತಂತುವಿಗೆ ಹಾನಿಕರ. ನಾಲ್ಕನೇದು, ಕೆಫೈನ್ ಇರುವಂಥ ಪದಾರ್ಥಗಳು. ಕೆಫೈನ್ ಇರುವಂಥ ವಸ್ತುಗಳು ನಮ್ಮ ಶರೀರದಲ್ಲಿ ನಿರ್ಜಲನೆಯನ್ನು ಉಂಟು ಮಾಡುತ್ತೆ ಅಥವಾ ಡಿಹೈಡ್ರೇಟ್ ಮಾಡುತ್ತೆ, ನೀರಿನ ಅಂಶವನ್ನು ತೆಗೆದಾಕುತ್ತೆ. ಅದನ್ನು ಅವಾಯ್ಡ್ ಮಾಡಿ. ಪ್ರಾಬಬ್ಲಿ ಕೆಫೈನ್ ಇರುವಂಥ ಕೆಲವೊಂದು ಪದಾರ್ಥಗಳು ಶರೀರದ ಬೇರೆ ವಿಷಯಗಳಿಗೆ ಆರೋಗ್ಯ ಅನ್ನಿಸ್ಬೋದು, ಆದರೆ ನೀವು ಹಾಡೋದಾದರೆ, ಪ್ರಸಂಗಿಸೋದಾದರೆ ಅಟ್ಲೀಸ್ಟ್ 3 ತಾಸಿಂದ ಮುಂಚೆ ಅದನ್ನು ಕುಡಿದಿರ್ಬೇಕು. ಆಗ 3 ತಾಸು ಗ್ಯಾಪ್ನಲ್ಲಿ ಅದನ್ನು ಯಾವುದನ್ನು ನೇರವಾಗಿ ಸೇವಿಸ್ಬಾರ್ದು. ಈಗ ನೀವು ಹಾಡಲಿಕ್ಕೆ ಹೋಗ್ತಿದ್ದಾರೆ ಅಂದರೆ ನೇರವಾಗಿ ಅದನ್ನು ಸೇವಿಸ್ಕೂಡ್ದು. ಐದನೇದಾಗಿ, ಒಳ್ಳೆ ರೆಸ್ಟ್ ಮಾಡಬೇಕು, ಉತ್ತಮ ವಿರಾಮ. ವಾಯ್ಸ್ ರೆಸ್ಟ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್, ವಾಯ್ಸ್ ರೆಸ್ಟ್ ಮಾಡುವಂಥದ್ದು. ನಂತರ ವಾಟರ್ ವೇಪರೈಸೇಷನ್, ಆ ವಿಡಿಯೋದು ಅಂತ ಹೇಳ್ತೀವಲ್ಲ, ನಮಗೆ ನೆಗಡಿ ಆದಾಗ, ಕೋಲ್ಡ್ ಆದಾಗ, ಆಗಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಆವಿ ಹಿಡಿತಿದ್ವಲ್ಲ, ನೀರನ್ನು ಕಾಯಿಸ್ಬಿಟ್ಟು ಅದನ್ನು ಆವಿನ ಹಿಡಿತಿದ್ದಲ್ಲ, ಅದು ನಿಜವಾಗ್ಲೂ ನಮ್ಮ ಧ್ವನಿ ತಂತುಗೆ, ವೋಕಲ್ ಕಾರ್ಡ್ಸ್ಗೆ ಒಳ್ಳೆ ಆರೋಗ್ಯ. ಆ ವಿಡಿಯೋ ಅಂಥದ್ದು ಒಳ್ಳೆ ಆರೋಗ್ಯ. ಪ್ರಾಬ್ಲಿ ಆಲ್ಟರ್ನೇಟ್ ಡೇಸ್ನಲ್ಲಿ ಒಂದಿನ ಬಿಟ್ಟು ಅದನ್ನು ನಾವು ತೊಗೊಳ್ಳೋದಾದರೂ ಅದು ನಮಗೆ ನಮ್ಮ ಧ್ವನಿ ತಂತುಗಳಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ನಂತರ ವಾಯ್ಸ್ ವಾಮಪ್. ಸೊ ವಾಮಪ್ ಮಾಡೋದು ಬಹಳ ಮುಖ್ಯ. ಸೊ ವಾಮಪ್ ಬಗ್ಗೆ ನಾನು ಇನ್ನೂ ಬರುವಂಥ ವಿಡಿಯೋಸ್ಗಳಲ್ಲಿ, ವಾಮಪ್ ಕುರಿತಾಗಿ ಬರುವಂಥ ವಿಡಿಯೋಗಳಲ್ಲಿ ನಾನು ಅದನ್ನು ಕಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ವಾಮಪ್ ಎಕ್ಸಸೈಸಸ್, ಬ್ರೀದಿಂಗ್ ಎಕ್ಸಸೈಸ್ಗಳಿವೆ. ಸೊ ಅದನ್ನು ಅಭ್ಯಾಸ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಅದು ನಮಗೆ ಸಹಾಯ ಮಾಡುತ್ತೆ. ನಮ್ಮ ವೋಕಲ್ ಕಾರ್ಡ್ ಒಂದು ಮಗು ಇದ್ದಾಗೆ ಅದನ್ನು ಸಡನ್ನಾಗಿ ಹೊಡೆದೆಬ್ಬಿಸಿದ್ರೆ ಹೇಗಿರುತ್ತೆ, ಆ ಥರ ಒಂಥರ ಗ್ಲಾಟಲ್ ಅಟ್ಯಾಕ್ ಇದ್ದಾಗೆ ಸಡನ್ನಾಗಿ ಅದನ್ನು ಹೊಡೆದೆಬ್ಬಿಸಿದಾಗೆ, ಹಾಗಾಗಿ ಒಳ್ಳೆಯ ನಾವು ವಾಮಪ್ ಮಾಡುವಂಥದ್ದು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡುತ್ತೆ. ಫ್ಯಾನ್ ಕೆಳಗೆ ಆಡುವಂಥದ್ದು, ಆಮೇಲೆ ಗಾಡಿ ಓಡಿಸ್ಕೊಂಡು ಹೋದಾಗ
ಗಾಡಿ ಚಾಲನೆ ಮಾಡಿಕೊಂಡು ಹೋಗುವಾಗ ಹಾಡುವಂಥದ್ದೆಲ್ಲ ಅಷ್ಟು ಅಪ್ರಿಷಿಯೇಟಿವ್ ಅಲ್ಲ. ಯಾಕಂದರೆ ಈಗಾಗಲೇ ಗಾಳಿ ನಿಮ್ಮ ಕಿವಿಯಲ್ಲಿ ಕೇಳ್ತಾ ಇರತ್ತೆ. ಸೊ ಈಗಾಗಲೇ ಒಂದು ಸ್ವರ ನಮ್ಮ ಕಿವಿಯಲ್ಲಿ ಕೇಳ್ತಾ ನಾವು ನಮ್ಮ ಫ್ರೀಕ್ವೆನ್ಸಿನ ನಮ್ಮ ಸ್ವರವನ್ನು ಎಷ್ಟು ನಮ್ಮ ಸ್ವರದ ಕೆಪಾಸಿಟಿ ಎಷ್ಟಿರುತ್ತೋ ಅದನ್ನು ದಾಟಿ ಕೆಲವೊಮ್ಮೆ ಹಾಡ್ತಿರ್ತೇವೆ, ಅದು ಕೂಡ ಹಾನಿಕರವೇ. ಅಂಥ ಅಭ್ಯಾಸಗಳನ್ನು ಕೂಡ ಕಡಿಮೆ ಮಾಡೋದು ಒಳ್ಳೆಯದು. ಧ್ವನಿ ಆರೋಗ್ಯಕ್ಕೆ ವಿಟಮಿನ್ ಸಿಯ ಸೇವನೆ ಭಾಳ ಒಳ್ಳೆಯದು. ವಿಟಮಿನ್ ಸಿ ಫೈಬರ್ ಕಂಟೆಂಟ್ಸ್. ಸೊ ಯಾವ ಹಣ್ಣುಗಳಲ್ಲಿ ಅಥವಾ ಕಾಯಿ ಪಲ್ಯಗಳಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಕಂಟೆಂಟ್ಸ್ ಇರುತ್ತೋ ಅದನ್ನು ಸೇವಿಸಿ ಅದು ದಂತಿ ಅದು ಧ್ವನಿ ತಂತುವಿಗೆ ಭಾಳ ಒಳ್ಳೆಯದು. ಐಸ್ ತಿನ್ಬೋದಾ ಅಥವಾ ತಣ್ಣಗಿರೋ ನೀರು ಕೋಲ್ಡ್ ವಾಟರ್ ಫ್ರಿಜ್ ವಾಟರ್ ಕುಡಿಬೋದಾ? ಪ್ರಾಬಬ್ಲಿ ಅದು ಶರೀರದ ಬೇರೆ ವಿಷಯಗಳು ಬೇಕಾದರೆ ಒಳ್ಳೆಯದು ಅನಿಸ್ಬೋದು, ಬಟ್ ಆದರೆ ಧ್ವನಿ ತಂತುವಿಗೆ ಅದು ಹಾನಿಕರನೇ. ಯಾವಾಗಲೂ ನಮಗೆ ಏಟಾದಾಗ ಕೆಳಗೆ ಬಿದ್ದಾಗ ನಮಗೆ ಐಸ್ ಕ್ಯೂಬ್ಸನ್ನು ಇಡ್ತಾರೆ. ಯಾಕೆ ಐಸ್ ಕ್ಯೂಬ್ಸನ್ನು ಇಡೋದು? ಹೆಪ್ಪುಗಟ್ಟಲಿಕ್ಕೆ. ಅದೇ ಥರ ನಾವು ಐಸ್ ವಾಟರ್ ಕೋಲ್ಡ್ ವಾಟರ್ನ ಕುಡಿದಾಗ ಅದು ನಮ್ಮ ಗಂಟಲು ಗೂಡು ಟ್ರಕಿಯಾ ಲಾರಿಂಗ್ಸ್ ಆ ಭಾಗಗಳನ್ನು ಹೆಪ್ಪುಗಟ್ಟುವಂತೆ ಮಾಡುತ್ತೆ. ಹೆಪ್ಪುಗಟ್ಟುವಂತೆ ಮಾಡೋದ್ರಿಂದ ಅದೊಂದು ಲೋಕಲ್ ಅನಸ್ಥಿಷ್ಯ ಇದ್ದಾಗೆ ನಮಗೆ ಅಲ್ಲಿ ನಮ್ಮ ಧ್ವನಿ ತಂತುವಿನ ಉಪಯೋಗದ ಮಿತಿ ಗೊತ್ತಾಗಲ್ಲ. ಅದು ನಮಗೆ ಕೊನೆಯದಾಗಿ ಹಾನಿಕರವಾಗುತ್ತೆ. ಆ ಒಂದು ಹೆಪ್ಪುಗಟ್ಟುವಂಥ ಸ್ಥಿತಿ ಕಳೆದೋದಾಗ ಆಮೇಲೆ ನೋವು ಗೊತ್ತಾಗುತ್ತೆ, ಆಮೇಲೆ ಈ ಗಂಟಲು ಕಟ್ಕೊಳ್ಳುವಂಥದ್ದೆಲ್ಲ ಆಮೇಲೆ ಗೊತ್ತಾಗುತ್ತೆ. ಒಂದು ವೇಳೆ ನಮಗೆ ಆಗ್ತಿಲ್ಲ ಗಂಟಲು ನೋವಾಗುತ್ತೆ ಅಂದರೆ ಅದನ್ನು ದಾಟಿ ಹಾಡೋದನ್ನು ಅದನ್ನು ದಾಟಿ ಮಾತನಾಡೋದನ್ನು ಒಂಚೂರು ಕಡಿಮೆ ಮಾಡ್ಕೋಬೇಕು. ತುಂಬ ಜನಗಳು ಇರುವಂಥ ಮಧ್ಯದಲ್ಲಿ ಮಾತನಾಡೋದಾದರೆ, ಗಲಿಬಿಲಿ ಶಬ್ದ ಜಾಸ್ತಿ ನಮ್ಮ ಸುತ್ತಲೂ ಶಬ್ದ ಜಾಸ್ತಿ ಇರುವ ಸ್ಥಳಗಳಲ್ಲಿ ಮಾತನಾಡೋದಾದರೆ ನನ್ನ ಪರ್ಸ್ನಲ್ ಅಡ್ವೈಸ್, ಮೈಕ್ರೋಫೋನ್ಸ್ ಯೂಸ್ ಮಾಡಿ, ಮೈಕ್ಸನ್ನು ಯೂಸ್ ಮಾಡಿ. ಯಾಕಂದರೆ ಆ ಸ್ವರವನ್ನು ಕೇಳ್ತಾ ನಮ್ಮ ಸ್ವರವನ್ನು ನಾವು ಇನ್ನೂ ಅಧಿಕವಾಗಿ ಮಾತನಾಡುವಾಗ ನಮ್ಮ ಧ್ವನಿ ತಂತುಗಳು ಹಾನಿಕರವಾಗುತ್ತೆ. ಫೈನ್, ಇಂಥ ವಿಷಯಗಳನ್ನು ಸೀರಿಯಸ್ ಆಗಿ ಪರಿಗಣಿಸ್ತೀರಿ ಅಂತ ನಂಬ್ತೀನಿ. ಟೇಕ್ ಕೇರ್, ಸಿ ಯು ಫಾರ್ ದ ನೆಕ್ಸ್ಟ್ ವೀಡಿಯೋಸ್.